ಹಾಯ್ ಹೆಲೋ ನಮಸ್ಕಾರ ಶರಣ್ ರೀ ಹೆಂಗದಿರಿ ಇವತ್ತು ನಾನು ರೋಡ್ ಸ್ಟೈಲ್ ಚುರುಮುರಿನ ಮನೆಯಾಗ ಕಡಿಮೆ ಟೈಮ್ದಾಗ ಹೆಂಗೆ ಮಾಡ್ಕೋಬೋದು ಅಂತ ತೋರಿಸ್ಕೊಡಕತ್ತೀನಿ ಯಾಕಂದರೆ ಆಗಿ ಸಂಜೆ ಟೈಮ್ ಏನಾದರೂ ತಿನ್ಬೇಕಂತ ಅನಿಸ್ತಿರ್ತೈತಿ ಬಟ್ ಟೈಮ್ ಇರೋದಿಲ್ಲ ಏನಾದರೂ ಇಂಗ್ರೀಡಿಯೆಂಟ್ಸ್ನೂ ಇರೋಂಗಿಲ್ಲ ಅಯ್ಯೋ ಹೋಗಿ ತರಬೇಕಲ್ಲ ಅಂತ ಅನಿಸ್ತಿರ್ತೈತಿ ಸೊ ಏನು ಅಷ್ಟೊಂದು ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ ಮನೆಯಾಗಿರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಯಾವ ಥರ ನಾವು ಕಡಿಮೆ ಟೈಮ್ದಾಗನ ರೋಡ್ ಸ್ಟೈಲ್ ಚುರುಮುರಿನ ಅದ್ರಾಗೂ ರುಚಿ ರುಚಿಯಾಗಿ ಯಾವ ಥರ ಮಾಡ್ಕೋಬೋದು ಅಂತ ತೋರಿಸ್ಕೊಡಕತ್ತಿನಿ ನಾನು ಸಂಜೆ ಆಗಿರೋದರಿಂದ ಮಕ್ಳಿಗೆ ಮಾಡ್ಕೊಡತ್ತಿದ್ನಿ ಯಾಕೆ ನಿಮ್ಮ ಜೋಡಿ ಶೇರ್ ಮಾಡ್ಕೋಬಾರ್ದು ಅಂತ ಇವತ್ತಿನ ರೆಸಿಪಿನ ನಿಮ್ಮ ಶೇರ್ ಮಾಡ್ಕೊಳತ್ತಿನಿ ಬರ್ರಿ ಈಗ ಪಟ್ ಅಂತ ಹೇಳಿ ರೋಡ್ ಸ್ಟೈಲ್ ಚುರುಮುರಿನ ಯಾವ ಥರ ಕಡಿಮೆ ಟೈಮ್ದಾಗ ಮಾಡೋದು ಅಂತ ನೋಡೋನು ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾಕಂದ್ರೆ ನನ್ನ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ನೋಟಿಫಿಕೇಷನ್ ಬೇಗ ಬಂದು ತಲುಪ್ತವೆ ಬರ್ರಿ ಈಗ ಚುರುಮುರಿ ಹೆಂಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಸಣ್ಣ ಸೈಜ್ ಕ್ಯಾರೆಟನ್ನು ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ ಸಣ್ಣದಾಗಿ ಹೆಂಚಿಟ್ಕೊಂಡಿರೋ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಹಾಗೆ ಒಂದು ಹಣ್ಣಾಗಿರುವಂತಹ ಟೊಮ್ಯಾಟೋನ ಸಣ್ಣದಾಗಿ ಹೆಂಚಿಟ್ಕೊಂಡಿದ್ದೀನಿ ಅರ್ಧ ಚಮಚದಷ್ಟು ಗರಂ ಮಸಾಲ ಖಾರಕ್ಕೆ ಅನುಗುಣವಾಗಿ ಅಜ್ಕಾರದ ಪುಡಿನ ತಗೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಚಮಚದಷ್ಟು ಅರಿಶಿನದ ಪುಡಿ ಕಲರಿಗೋಸ್ಕರ ಅರ್ಧ ಹೋಳಷ್ಟು ನಿಂಬೆಹಣ್ಣು ಒಂದು ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಂಚಿಟ್ಕೊಂಡಿದ್ದೀನಿ ಇದು ಆಪ್ಷನಲ್ಲು ಹಾಗೆ ಅರ್ಧ ಬಟ್ಲಷ್ಟು ಶೇಂಗಾನ ನಾನು ಹುರಿದಿಟ್ಕೊಂಡಿದ್ದೀನಿ ನೀವು ಇದ್ರ ಬದಲು ಕಾಂಗ್ರೆಸ್ ಕಡಲೆ ಬೀಜನೂ ಹಾಕ್ಕೋಬೋದು ಒಂದು ಚಮಚಾದಷ್ಟು ಅಡುಗೆ ಹಾಕೋ ಎಣ್ಣೆನ ನಾನು ತೊಗೊಂಡಿದ್ದೀನಿ ಹಾಗೆ ಸಣ್ಣದಾಗಿ ಹೆಂಚಿಟ್ಕೊಂಡಿರುವ ಕೊತ್ತಂಬರಿ ಹಾಗೆ ಸೇವ್ ತೊಗೊಂಡಿದ್ದೀನಿ ನಿಮಗೆ ಸೇವ್ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೋಬೋದು ಕೊನೆಯದಾಗಿ ಚುರುಮುರಿ ನಾನಿಲ್ಲಿ ಇಬ್ಬರಿಗಾಗುವಷ್ಟು ಅಳತೆಯಲ್ಲಿ ಚುರುಮುರಿ ಮಾಡ್ಕೊಳ್ತಾ ಇದ್ದೀನಿ ನೀವು ನಾಲ್ಕು ಐದು ಜನಕ್ಕೆ ಮಾಡ್ಕೋಬೇಕು ಅಂದರೆ ಇದೇ ಅಳತೆನ ಡಬಲ್ ಕ್ವಾಂಟಿಟಿಲಿ ಮಾಡ್ಕೊಳ್ಳಿ ನಾನೀಗ ಒಂದೊಂದೇ ಇಂಗ್ರೀಡಿಯೆಂಟ್ಸನ್ನ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಫಸ್ಟು ಈರುಳ್ಳಿ ಹಾಗೆ ನೆಕ್ಸ್ಟು ಟೊಮ್ಯಾಟೊ ಟೊಮ್ಯಾಟೊ ಹಣ್ಣು ಹಣ್ಣಾಗಿರಬೇಕು ಅಂದ್ರೇ ಚೆನ್ನಾಗಿರುತ್ತೆ ದೊಡ್ಡ ಸೈಜ್ ಟೊಮ್ಯಾಟೊ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನಾನು ಸಣ್ಣದಾಗಿ ತುರ್ಕೊಂಡಿರೋ ಕ್ಯಾರೆಟು ಹಸಿಮೆಣಸಿನ್ಕಾಯಿ ನಿಮ್ಮ ಮನೇಲಿ ಮಕ್ಕಳಿದ್ದಾರೆ ನಿಮಗೆ ಬೇಡ ಅನ್ಸಿದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು ನೆಕ್ಸ್ಟ್ ನಾನು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಮಕ್ಕಳು ಅಷ್ಟು ಇಷ್ಟಪಟ್ಟು ತಿನ್ನಲ್ಲ ನೆಕ್ಸ್ಟು ಗರಂ ಮಸಾಲ ಇದು ಒಂಥರ ಟೇಸ್ಟ್ ಕೊಡುತ್ತೆ ಹಾಗೆ ಕಾಲು ಚಮಚ ಆದಷ್ಟು ಅರ್ಶಿಣದ ಪುಡಿ ನೆಕ್ಸ್ಟ್ ಈಗ ನಾನು ಹುರ್ಕೊಂಡಿರೋ ಶೇಂಗಾ ಹಾಕ್ಕೊಳ್ತಾ ಇದ್ದೀನಿ ನೀವು ಇದ್ರ ಬದಲು ಕಾಂಗ್ರೆಸ್ ಕಡಲೆ ಕೂಡ ಹಾಕ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಆಲ್ರೆಡಿ ಉಪ್ಪಿನ ಉಪ್ಪಿನಂಶ ಇರೋದ್ರಿಂದ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಅರ್ಧ ಹೋಳು ಹಣ್ಣನ್ನು ನಾನು ಇದ್ದೀನಿ ಸಣ್ಣದಾಗಿ ಹೆಂಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಚುರುಮುರಿ ಮಾಡ್ಕೋಬೇಕಾದ್ರೇ ಇದನ್ನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಯಾಕಂದರೆ ಮಾಡಿಟ್ಟು ಇನ್ನೊಂದು ಹತ್ತು ನಿಮಿಷ ಆದಮೇಲೆ ತಿನ್ನೋಕೆ ಹೋದರೆ ಚುರುಮುರಿ ಎಲ್ಲ ತುಂಬ ಸಾಫ್ಟ್ ಆಗಿಬಿಡುತ್ತೆ ತಿನ್ನೋಕ್ಕಾಗೋದಿಲ್ಲ ಒಂದು ಹತ್ತು ಹದಿನೈದು ನಿಮಿಷದ ಮುಂಚೆನೇ ಈ ಮಸಾಲೆನ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ ಆದರೆ ಚುರ್ಮುರಿನ ಮಾತ್ರ ನೀವು ಯಾವಾಗ ತಿಂತೀರಾ ಆವಾಗಲೇ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು ಈಗ ಎರಡರಿಂದ ಎರಡೂವರೆ ಗ್ಲಾಸಷ್ಟು ನಾನು ಚುರ್ಮುರಿನ ಇದ್ದೀನಿ ನಾನು ಆಗಲೇ ಹೇಳಿರೋ ಹಾಗೆ ಈ ಚುರುಮುರಿನ ಎರಡರಿಂದ ಮೂರು ಜನಕ್ಕೆ ಮಾಡ್ತಾಯಿದ್ದೀನಿ ನೀವು ಐದಾರು ಜನಕ್ಕೆ ಮಾಡೋದಾದರೆ ಇದೇ ಕ್ವಾಂಟಿಟಿನ ಡಬಲ್ ಅಳತೆಯಲ್ಲಿ ಮಾಡಿದರೆ ಆಗುತ್ತೆ ಚುರುಮುರಿನ ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ಹೊರಗಡೆ ಹೋಗೋ ಅವಶ್ಯಕತೆನೇ ಇಲ್ಲ ಸಂಜೆ ಹೊತ್ತು ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಆರಾಮಾಗಿ ಅಂತ ಮಾಡ್ಕೊಂಡ್ಬಿಡ್ಬೋದು ಇದರಲ್ಲಿ ಏನೂ ಎಕ್ಸ್ಟ್ರಾ ಇಂಗ್ರಿಡಿಯೆಂಟ್ಸ್ ಅಂತೂ ಏನೂ ಇಲ್ವೇ ಇಲ್ಲ ನೀವು ಹೊರಗಡೆ ಹೋಗಿ ತರುವಂಥದ್ದು ಕಡಿಮೆ ಟೈಮಲ್ಲಿ ಆರಾಮಾಗಿ ಮಾಡ್ಕೊಬೋದು ಈಗ ಕೊನೆಯದಾಗಿ ನಾನು ಸೇವನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧದಿಂದ ಮುಕ್ಕಾಲು ಕಪ್ಪಷ್ಟು ನಿಮಗೆ ಸೇವ್ ಇಷ್ಟ ಅನಿಸಿದರೆ ಇನ್ನೂ ಎಕ್ಸ್ಟ್ರಾ ಹಾಕೋಬೋದು ನೋಡಿ ರುಚಿ ರುಚಿಯಾದ ನಮ್ಮ ಚುರುಮುರಿ ರೆಡಿ ಆಯಿತು ಫೈನಲಿ ನಮ್ಮ ರೋಡ್ ಸ್ಟೈಲ್ ಚುರುಮುರಿ ರೆಡಿ ಆಯಿತು ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಆಗಿದ್ದಾವೆ ನಾನು ಆಲ್ರೆಡಿ ಟೇಸ್ಟ್ ಮಾಡೇನಿ ಮನ್ಯಾಗೂ ವೇಟ್ ಮಾಡಾ ಥರ ಟೇಸ್ಟ್ ಮಾಡೋಕೆ ಅಷ್ಟು ರುಚಿಯಾಗಿದಾವು ನೋಡಿದ್ರಲ್ಲ ಸ್ನೇಹಿತರೆ ಕಡಿಮೆ ಟೈಮಲ್ಲಿ ಯಾವ ಥರ ರೋಡ್ ಸ್ಟೈಲ್ ಚುರುಮುರಿನ ಮಾಡ್ಬೋದು ಅಂಥೇಳಿ ಭಾಳ ಅಂದ್ರೆ ಭಾಳ ರುಚಿಯಾಗ್ತವು ನಮ್ಮ ಮನೆಯಾಗೆ ಎಲ್ಲರೂ ಇಷ್ಟಪಟ್ಟು ತಿನ್ನೋದ್ರಿಂದ ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ನಾನು ನಿಮ್ಮ ಜೋಡಿ ಇವತ್ತಿನ ರೆಸಿಪಿನ ಶೇರ್ ಮಾಡ್ಕೊಂಡೇನಿ ಇಷ್ಟ ಆದರೆ ಲೈಕ್ ಮಾಡಿರಿ ಹಂಗೆ ನೀವು ಕೂಡ ಟ್ರೈ ಮಾಡಿರಿ ಮತ್ತು ಏನು ಅನಿಸ್ತು ಅಂತ ಹೇಳಿ ಮರಿದ ಕಮೆಂಟ್ಸ್ ಬಾಕ್ಸ್ದಾಗ ತಿಳಿಸ್ರಿ ಮತ್ತು ಸಿಗೋಣ ಮತ್ತೊಂದು ಹೊಸ ರೆಸಿಪಿ ಜೋಡಿ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ ಶೇರನ್ರಿ